ಕೈ ಏನು ಅಥಣಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಮಹೇಶ್ ಕುಂಟಳ್ಳಿ ಅವರು ಸಿಕ್ಕಿದ್ರೆ ಸರ್ ನಮಸ್ಕಾರ. ಇವತ್ತು ಬೆಳಗಾವಿ ಸಂಬಂಧಿಸಿದಂತೆ ಸಾಕಷ್ಟು BJP ಪದಾಧಿಕಾರಿಗಳ ಸಭೆ ನಡೆದಿದೆ, ತಾವು ಏನು ಹೇಳಿ ಬಯಸ್ತೀರ? ಇವತ್ತು ಬೆಳಿಗ್ಗೆಯಿಂದ ಸಭೆ ನಡೀತಾ ಇದೆ. ನಮ್ಮ ಚಿಕ್ಕೋಡಿ ಜನ ಈಗಿದೆ ಪಕ್ಷದ ಸಂಘಟನೆ ಇರ್ಬೋದು ಯಾವ ಥರ ಮಾಡಬೇಕು ಅಂತಂದರೆ ಎಲ್ಲ ಒಳ್ಳೆಯ ರೀತಿ. ಸರ್, ಇನ್ನು ಕೆಲವೇ ದಿನಗಳಲ್ಲಿ ಸಂಪುಟ ವಿಸ್ತರಣೆ ಆಗುತ್ತೆ, ಇಂಥ ಸಂದರ್ಭದಲ್ಲಿ ತಾವು ಸಚಿವರಾಗ್ತೀರ ಅನ್ನೋದು ಸುದ್ದಿಯಾಗಿದೆ, ನಿಮ್ಮ ಅಭಿಮಾನಿಗಳು ಭಾರತೀಯ ಜನತಾ ಪಕ್ಷದ ವರಿಷ್ಠರು ಏನು ನಿರ್ಣಯ ತಗೊಂಡೋ ಅದಕ್ಕೆ ನಾವು ಬರ್ತೀವಿ. ಸರ್, ಈಗ ಇನ್ನೊಂದು ಏನಪ್ಪ ಅಂದರೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತೆ ಇದು ನಡೀತಾ ಇದೆ, ಏನಪ್ಪ ಅಂದರೆ ಸಾಕಷ್ಟು ಕೆಲವೇ ದಿನಗಳಲ್ಲಿ ಇದೇನು ಪೂರ್ವಭಾವಿ ಸಭೆ ಮತ್ತು 2023 ಚುನಾವಣೆಗೂ ಸಹ ಇದೆ. ಇವತ್ತು ಪೂರ್ವಭಾವಿ ಸಭೆ ಅಂದರೆ ಭಾರತೀಯ ಜನತಾ ಪಕ್ಷದ ಸಭೆ ಇದೆ, ನಾವೆಲ್ಲರೂ ಕೂರ್ತಾ ಇದ್ವಿ. ಈ ರಾಜ್ಯದ ಅಭಿವೃದ್ಧಿಯನ್ನು ಯಾವ ಥರ ಮಾಡಬೇಕನ್ನೋದನ್ನು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಏನೇನು ಕೆಲಸ ಮಾಡಬೇಕನ್ನೋದನ್ನು ಎಲ್ಲರೂ ಕೂಡ ಚರ್ಚೆ ಆಗ್ತದೆ. ಒಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಮಾಜಿ ಮುಖ್ಯಮಂತ್ರಿಯವರ ಸನ್ಮಾನ ಹೇಳಬೇಕು, ಹಿಂದಿನ ಮುಖ್ಯಮಂತ್ರಿಯವರ ಸನ್ಮಾನ ಬೊಮ್ಮಾಯಿ ಅವರು ಹೇಳಬೇಕಾಗಿ ನಾವೆಲ್ಲರೂ ತುಂಬ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಎಷ್ಟೇ ಸಮಸ್ಯೆಗಳು ಇರೋದಲ್ಲೇ ಇದ್ರಲ್ಲೂ ಕೂಡ ಪ್ರಾಮಾಣಿಕವಾಗಿ ಅದಕ್ಕೆ ನಾವು ಸ್ಪಂದನೆ ಮಾಡ್ತಾ ಇದ್ದೀವಿ. ಸರ್, ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಒಂದು ಕಡೆ ಲಕ್ಷ್ಮಣ್ ಸವದಿ ಅವರು ಏನು ಮಾಡ್ತಾರೆ, ಮತ್ತು ನಿಮ್ಮ ನಡುವೆ ಅಭಿವೃದ್ಧಿ ಕೆಲಸದಲ್ಲಿ ಕಾಮಗಾರಿಗಳ ಉದ್ಘಾಟನೆಗೆ ಸಂಬಂಧಿಸಿದಂತೆ ಸ್ವಲ್ಪ ತಿಕ್ಕಾಟ ಇದೆ. ನಾವು ಮಾಜಿ ರಾಜ್ಯದ ಉಪಮುಖ್ಯಮಂತ್ರಿಯಾದ ಸಂಬಂಧ ಲಕ್ಷ್ಮಣ ಸವದಿ ಅವರು ಕೂಡಿಕೊಂಡೇ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ. ಕಾಮಗಾರಿ ಪೂಜೆ ಮಾಡುವುದು ಅದೇನಾದರೂ ಅವಕಾಶ ಇಲ್ಲ, ಅವಾಗ ನಾವು ಮಾತಾಡ್ಕೊಂಡಿದ್ವಿ. ಅವರು ರಾಜ್ಯ ತುಂಬ ತಿರುಗಿರುವಂಥ ಒಂದು ಜವಾಬ್ದಾರಿ ಇದೆ, ಅವ್ರು ಯಾವ್ಯಾವಾಗ ಇರ್ತಾರೋ ಅವಾಗ ನಾವು ಕೂಡೇ ಹೋಗಿದ್ದೀವಿ, ಮಣ್ಣಿನ ನದಿಗಳಿಗೆ ಹೋಗಿದ್ದೀವಿ. ಅವರಿಲ್ಲದಾಗ ನಾವು ಕೂಡ ಮುಕ್ತವಾಗಿ ಅಲ್ಟಿಮೇಟ್ಲಿ ಇದು ಒಂದೇ ಟೈಮ್ನಲ್ಲಿ ಸಿಕ್ಕಿಲ್ಲ ಅಂದರೆ ಕೆಲಸ ಕುಂಠಿತ ಆಗ್ಬಾರಂತೇಳಿ ನಮ್ಮ ಕೆಲಸ ಮಾಡ್ತಾ ಇದ್ದೀವಿ. ಯಾವುದೇ ಭಿನ್ನ ಬಂದಿ ಇಲ್ಲ, ನಾವು ಯಾವುದೇ ಇದ್ರು ಮಾತಾಡ್ಕೊಂಡು ಮಾಡ್ತೀವಿ. ಈಗ 2023 ಒಂದು ವೇಳೆ BJP ಅವ್ರಿಗೆ ಟಿಕೆಟ್ ಸಿಗುತ್ತೆ, ನೀವು ಕಾರ್ಯಕರ್ತ ದುಡಿತೀರಾ? ಭಾರತೀಯ ಜನತಾ ಪಕ್ಷದ ವರಿಷ್ಠರು ಏನು ಆದೇಶ ಮಾಡ್ತಾರೋ ಅದನ್ನು ನಾವು ಮನಸ್ಸ ಮಾಡ್ತೀವಿ. ಓಕೆ, ಇವಿಷ್ಟು ಒಟ್ಟಾರೇಕ್ಷಕರೇ ಗೊತ್ತಾಯ್ತಲ್ಲ, ಅಥಣಿ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಹೇಶ್ ಕುಂಟಳ್ಳಿ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್.